ಹಲೋ ಫ್ರೆಂಡ್ಸ್, ಚಿತ್ರ ವಿಚಿತ್ರವಾದಂತಹ ಈ ಪ್ರಪಂಚದಲ್ಲಿ ಚಿತ್ರ ವಿಚಿತ್ರವಾದಂತಹ ಕಾಯಿಲೆಗಳು, ಅನಾರೋಗ್ಯದ ಸಮಸ್ಯೆಗಳು, ಅಷ್ಟೇ ಅಲ್ಲದೆ ನಾವು ಬೀಳುವಂತಹ ನಮ್ಮ ಜೀವನದ ಒಂದು ಬದುಕಿನಲ್ಲಿ ನಾವು ಏನೇನ್ ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಈ ಜಗತ್ನಲ್ಲಿ ಉತ್ತರವೇ ಇಲ್ಲ. ಉದಾಹರಣೆಗೆ, ನಮಗೆ ಕಾಯಿಲೆ ಬಂದ್ರೆ ನಾವು ಮಾಡೋ ಕೆಲಸ ಟ್ಯಾಬ್ಲೆಟ್ ಗಳನ್ನ ತಗೊಳ್ಳೋದು. ಆದ್ರೆ ನಿಮ್ಗೆ ಗೊತ್ತಾ, ಅದೇ ಟ್ಯಾಬ್ಲೆಟ್ ಗಳನ್ನ ತಗೊಳ್ತಾ ಇದ್ರೆ ನಮ್ಮ ಶರೀರ ಏನಾಗುತ್ತೆ ಅಂತ? ಅಷ್ಟೇ ಅಲ್ಲದೆ ತುಂಬಾ ಹುಡುಗರು ಹುಡುಗಿಯರನ್ನ ಲೈನ್ ಹೊಡಿಬೇಕಂತ ತುಂಬಾ ವೆರೈಟಿ ವೆರೈಟಿ ಆಗಿ ಟ್ರೈ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಕೇವಲ ಮನುಷ್ಯರಾದ ಹುಡುಗರು ಮಾತ್ರ ಹುಡುಗಿಯರನ್ನ ಲೈನ್ ಹಾಕೋದಿಕ್ಕೆ ಟ್ರೈ ಮಾಡೋಲ್ಲ, ಅದರಲ್ಲಿ ಪ್ರಾಣಿಗಳು ಸಹ ಹೆಣ್ಣು ಪ್ರಾಣಿಗಳಿಗಾಗಿ ವಿಧ ವಿಧವಾಗಿ ಟ್ರೈ ಮಾಡ್ತವೆ. ಕೇಳೋದಕ್ಕೆ ತುಂಬಾ ವಿಚಿತ್ರವಾಗಿದೆಯಲ್ಲ. ಈ ವಿಡಿಯೋ ಪೂರ್ತಿವರೆಗೂ ನೀವೇ ನೋಡಿ, ನಿಮ್ಗೆ ವಿಚಿತ್ರ ಅನಿಸಿದ್ರು ಅನಿಸಬಹುದು. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಆರ್ಟೈಟಿಸ್, ಕ್ಯಾನ್ಸರ್ಸ್ ಮತ್ತು ತುಂಬಾ ಡಿಸೀಸ್ ಅನ್ನ ಕ್ಯೂರ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಶರೀರ ದೃಢವಾಗಿ ಬೆಳೆಯೋದಕ್ಕೆ, ನಾವು ಆರೋಗ್ಯವಾಗಿ ಇರೋದಕ್ಕೆ ಎಷ್ಟೋ ಸಹಕರಿಸುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ಈರುಳ್ಳಿ, ಗ್ರೇಪ್ಸ್, ಮ್ಯಾಂಗೋ, ಕ್ಯಾರೆಟ್ ಮತ್ತು ನಾವು ಸೇವಿಸುವ ತುಂಬಾ ಆಹಾರ ಪದಾರ್ಥಗಳಲ್ಲಿ ಇವೆ. ಆದ್ರೆ ತುಂಬಾ ರಿಸರ್ಚ್ ಗಳಿಂದ ಗೊತ್ತಾಗಿದ್ದೇನಂದ್ರೆ, ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಕಾಯಿಲೆಗಳನ್ನ, ಎಲ್ಲಾ ರೀತಿಯ ಕ್ಯಾನ್ಸರ್ ಗಳನ್ನ ವಾಸಿ ಮಾಡಿದರೂ ಸಹ ಒಂದು ಲಂಗ್ಸ್ ಕ್ಯಾನ್ಸರ್ ಅನ್ನ ಮಾತ್ರ ವಾಸಿ ಮಾಡೋದಿಲ್ವಂತೆ. ಬದಲಾಗಿ ಲಂಗ್ಸ್ ಕ್ಯಾನ್ಸರ್ ಕಣಗಳನ್ನ ಆಂಟಿ ಆಕ್ಸಿಡೆಂಟ್ಸ್ ಬೇಗ ಬೆಳೆಯುವಂತೆ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಎ. ಆದ್ದರಿಂದ ಸಿಗರೆಟ್ ಹೆಚ್ಚಾಗಿ ಕುಡಿಯೋರು, ಲಂಗ್ಸ್ ಕ್ಯಾನ್ಸರ್ ಇರೋರು ಈ ಆಂಟಿ ಆಕ್ಸಿಡೆಂಟ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ಕಡಿಮೆ ತಗೊಂಡ್ರೆ ತುಂಬಾ ಒಳ್ಳೆಯದು. ಮಹಿಳೆಯರು ಪ್ರೆಗ್ನೆಂಟ್ ಆಗಿ ಇರುವ ಸಮಯದಲ್ಲಿ ಒಂದು ದಿನಕ್ಕೆ 4 ಅಥವಾ ಹೆಚ್ಚು ಬಾರಿ ಕಾಫಿ ಕುಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವರಿಗೆ ಹುಟ್ಟುವ ಮಕ್ಕಳು ಕಡಿಮೆ ತೂಕದಲ್ಲಿ ಹುಟ್ಟುತ್ತಾರಂತೆ. ಆ ಮಕ್ಕಳಲ್ಲಿ ಅಂಗಾಂಗಗಳು ಏರ್ಪಾಡಾಗುವಾಗ ತುಂಬಾ ಅಂಗಾಂಗಗಳ ಲೋಪದಿಂದ ಹುಟ್ಟುವ ಚಾನ್ಸ್ ಜಾಸ್ತಿ ಇದೆ ಅಂತ ತುಂಬಾ ರಿಸರ್ಚ್ ಗಳಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಆದ್ದರಿಂದ ಪ್ರೆಗ್ನೆನ್ಸಿ ಮಹಿಳೆಯರು ಒಂದು ದಿನಕ್ಕೆ 1 ಅಥವಾ 2ಕ್ಕಿಂತ ಹೆಚ್ಚು ಸಾರಿ ಕಾಫಿ ಕುಡಿದ್ರೆ ಒಳ್ಳೇದಲ್ಲ. ಆದ್ದರಿಂದ ಕಾಫಿ ಕುಡಿಯೋದನ್ನ ಕಡಿಮೆ ಮಾಡಿ. 1995 ಜಪಾನ್ಗೆ ಹತ್ತಿರದ ಸಮುದ್ರದಲ್ಲಿ ವಿಚಿತ್ರವಾದ, ಸುಂದರವಾದ ಕೆಲವು ಸರ್ಕಲ್ ಗಳನ್ನ ಸಮುದ್ರದ ಈಜುಗಾರರಿಗೆ ಕಾಣಿಸುತ್ತೆ. ಆದರೆ ಅವುಗಳನ್ನ ಯಾರು ಬಿಡಿಸಿದ್ರು ಅಂತ ಅವರಿಗೆ ಅರ್ಥವಾಗೋದಿಲ್ಲ. ನಂತರ ದಿನಗಳಲ್ಲಿ ಪ್ರಪಂಚದಾದ್ಯಂತ ಸಮುದ್ರದ ಕೆಳಭಾಗದಲ್ಲಿ ತುಂಬಾ ಕಡೆ ಇಂತಹ ಸರ್ಕಲ್ ಗಳು ಕಾಣಿಸುತ್ತೆ. ಆದ್ರೆ ಈ ವಿಚಿತ್ರ ಆಕಾರಗಳಿಗೆ ಕಾರಣ ಏನಂತ ಯಾರಿಗೂ ತಿಳಿದು ಬಂದಿಲ್ಲ. ಆದ್ರೆ ಒಂದು ದಿನ ಇದಕ್ಕೆ ಕಾರಣ ಏನಂತ ತಿಳಿಯುತ್ತೆ. ಸಮುದ್ರದಲ್ಲಿ ಈ ರೀತಿಯ ಸರ್ಕಲ್ ಗಳನ್ನ ಬಿಡಿಸೋದಕ್ಕೆ ಮೂಲ ಕಾರಣ ಒಂದು ಮೀನು. ಈ ಮೀನಿನ ಹೆಸರು ಪಪ್ಪರ್ ಫಿಶ್ ಅಂತಾರೆ. ಈ ಪಪ್ಪರ್ ಫಿಶ್ ಕೇವಲ 12 ಸೆಂಟಿಮೀಟರ್ ಇರುತ್ತೆ. ಇದು ಅದರ ರೆಕ್ಕೆಗಳ ಸಹಾಯದಿಂದ ಈ ಸರ್ಕಲ್ ಗಳನ್ನ ಬಿಡಿಸುತ್ತೆ. ಸುಮಾರು ಈ ಸರ್ಕಲ್ ಗಳು 7 ಅಡಿ ಉದ್ದ ಇರುತ್ತೆ. ಆದ್ರೆ ಈ ಪಪ್ಪರ್ ಫಿಶ್ ಈ ರೀತಿಯ ಆಕಾರಗಳನ್ನ ಬಿಡಿಸೋದಕ್ಕೆ ಇರುವ ಮೂಲ ಕಾರಣ ಏನಂದ್ರೆ, ಖಂಡಿತ ನೀವು ಸಹ ಶಾಕ್ ಆಗ್ತೀರಾ. ಈ ಪಪ್ಪರ್ ಫಿಶ್ ಈ ರೀತಿಯ ಸರ್ಕಲ್ ಗಳನ್ನ ಕೇವಲ ಮೇಲ್ ಪಪ್ಪರ್ ಫಿಶ್ ಗಳು ಮಾತ್ರ ಬಿಡಿಸುತ್ತೆ. ಅಂದ್ರೆ ಗಂಡು ಮೀನುಗಳು ಈ ರೀತಿಯ ಸರ್ಕಲ್ ಗಳನ್ನ ಬಿಡಿಸುತ್ತೆ. ಯಾಕಂದ್ರೆ ಇದರ ಮುಖಾಂತರ ಫೀಮೇಲ್ ಪಪ್ಪರ್ ಫಿಶ್ ಗಳನ್ನ ತನ್ನತ್ತ ಸೆಳೆದು ಲೈನ್ ಹೊಡೆಯೋದಕ್ಕೆ ಕೇವಲ ಈ ರೀತಿಯ ಕೆಲಸ ಮಾಡುತ್ತೆ. ಕೇವಲ ಮನುಷ್ಯರಷ್ಟೇ ಅಲ್ಲ ಫ್ರೆಂಡ್ಸ್, ಮೀನುಗಳು ಸಹ ಹೆಣ್ಣು ಮೀನುಗಳಿಗೆ ಲೈನ್ ಹೊಡೆಯೋದಕ್ಕೆ ಈ ರೀತಿ ಸಹ ಟ್ರೈ ಮಾಡ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.